नमस्कार वीक्षकरे, ग्रामीण टीवियिंद ಈ ಒಂದು ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿದಂತ ಶ್ರೀಯುತ ವೀರಪ್ಪ ಚಾಯಪ್ಪ ನಾಯಕರ್ ಅಭ್ಯರ್ಥಿಯನ್ನು ನಾವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೇವೆ. ಅವರ ಒಂದು ಅನಿಸಿಕೆಗಳನ್ನು ಹಾಗೂ ಅಭಿಪ್ರಾಯಗಳನ್ನು ಈ ಮೂಲಕ ಕೇಳಿಕೊಳ್ಳೋಣ ಕೇಳ್ತಾ ಇದ್ದೀವಿ ಅಂತ. ಇವಾಗ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ವೀರಪ್ಪ ಚಾಯಪ್ಪ ನಾಯಕರ್. ಸರ್, ತಾವು ತಮ್ಮ ಯಾವ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀರಿ ಸರ್? ನಾವು ತಾಲೂಕಿನ ನಲವಡಿ ಕ್ಷೇತ್ರ, ತಾಲೂಕು ಪಂಚಾಯತ್. ಸರ್, ತಾವು ಈಗ ಮತಕ್ಷೇತ್ರದಲ್ಲಿ ನಿಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಸರ್? ನಮ್ಮ ಮತಕ್ಷೇತ್ರದಲ್ಲಿ 6 ಹಳ್ಳಿಗಳು. ಸರ್, ಈಗ ತಾವು ಮೊದಲನೇ ಬಾರಿಗೆ ಸ್ಪರ್ಧಿಸ್ತಾ ಇದ್ದೀರಾ ಅಥವಾ ಹಿಂದೆ ಸ್ಪರ್ಧಿಸಿದ್ರು? ಹಿಂದೆ ಸ್ಪರ್ಧಿಸಿದ್ದೆ. ಸುಮಾರು 1986 ಒಳಗೆ ಮಂಡಳ ಪಂಚಾಯತಿಯಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ. ಆವಾಗ ಸಂಪೂರ್ಣವಾಗಿ 23 ಜನ ನಮ್ಮ ಮಂಡಳ ಪಂಚಾಯತಿಗೆ ಜನತಾ ಪಕ್ಷದಿಂದ ಆಯ್ಕೆ ಆಗಿದೆ. ಆಮೇಲೆ 2005 ಇಸ್ವಿ ಒಳಗೆ ತಾಲೂಕು ಪಂಚಾಯತಿ ಅಭ್ಯರ್ಥಿಯಾಗಿ ಸಂಯುಕ್ತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ. ಆ ಸ್ಪರ್ಧೆಯಲ್ಲಿ ಸ್ವಲ್ಪ ಅಂತರದಿಂದ ಪರಾಭವ ಆಗಿದೆ. ಇವಾಗ ನಿಮ್ಮ ಹಿಂದಿನ ಸ್ಪರ್ಧೆಯಲ್ಲಿ ಸ್ವಲ್ಪ ಅಂತರದಿಂದ ಪರಾಭವಗೊಂಡಿದ್ರಿ. ಆ ಪರಾಭವಗೊಂಡ ಮೇಲೆ ಈಗ ಮತ್ತೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹೇಗೆ ಯಾಕೆ ಮತ್ತೆ ಮನಸ್ಸು ಮಾಡಿದ್ರಿ ಸರ್? ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಬಯಸಿದ್ದೆ. ನನ್ನ ಹಿತೈಷಿಗಳು, ಹಿರಿಯರು, ಸ್ನೇಹಿತರು ಈ ಊರಾಗ ಅಷ್ಟೇ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ ಬರುವ ಹಳ್ಳಿಗಳು ಅಲ್ಲಿಯವರು ಸಹಿತ ಭಾಳ ದುಂಬಾಲ ಬಿತ್ತು. ಹಿಂದೊಮ್ಮೆ ಪರಾಭವ ಸ್ವಲ್ಪದಲ್ಲಿ ಪರಾಭವ ಹೊಂದಿದ್ರಿ, ಈ ಸರ್ತ್ಯಕ್ಕೆ ನೀವು ಕಾಂಟೆಸ್ಟ್ ಮಾಡಬೇಕು ಅಂತೇಳಿ ಭಾಳ ನನಗೆ ಫೋರ್ಸ್ ಮಾಡಿದ್ದರಿಂದ ನಾನು ಸ್ಪರ್ಧೆಯನ್ನು ಮಾಡಬೇಕಂತ ಬಯಸಿದ್ದೆ. ಸರ್, ತಾವು ಈ ಚುನಾವಣೆಯಲ್ಲಿ ತಮ್ಮ ಏನೇನು ಒಂದು ಪ್ರಣಾಳಿಕೆಗಳು ಅಥವಾ ಏನಾರ ಅಭಿಪ್ರಾಯಗಳು ಜನರ ಬಗ್ಗೆ ಏನು ಕೆಲಸಗಳನ್ನು ಮಾಡಬೇಕು ಅಂತ ಇಚ್ಛಿಸಿದ್ದೀರಾ, ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತಾವು ಇದು ಪ್ರಣಾಳಿಕೆಗಳು ಅಂತೇಳಿ ಅನ್ನಕ್ಕೆ ಇದಕ್ಕೆ ಯಾವುದಂಥ ನಿಶ್ಚಿತವಾದ ಪ್ರಣಾಳಿಕೆ ಇಲ್ಲ. ಯಾಕಂದರೆ ಇದು ರಾಷ್ಟ್ರೀಯ ಮಟ್ಟದ್ದು ಅಲ್ಲ, ರಾಜ್ಯ ಮಟ್ಟದ್ದು ಅಲ್ಲ, ಇದು ಸ್ಥಳೀಯ ಸಂಸ್ಥೆಯ ಚುನಾವಣೆ. ಆದ್ದರಿಂದ ಸ್ಥಳೀಯ ಸಮಸ್ಯೆಗಳೇ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಉದಾಹರಣೆಗೆ ಇಲ್ಲೇ ರಸ್ತೆ ಸಂಪರ್ಕ ಇರ್ಬೋದು, ಗಟಾರ ಸಂಪರ್ಕ ಇರ್ಬೋದು, ನೀರಿನ ಸಂಪರ್ಕ ಇರ್ಬೋದು, ಇವೆಲ್ಲ ಸ್ಥಳೀಯ ಬಹುಮುಖ್ಯವಾಗಿ ಆಗಬೇಕಾದಂಥ ಕೆಲಸಗಳು, ಯುವ ಸಮಸ್ಯೆಗಳು ಹೆಚ್ಚಿಗೆ ಇರ್ತವೆ. ಆಮೇಲೆ ಜನರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ, ಅದು ಯಾವುದೇ ರೀತಿ ಇರಬಹುದು. ಕಾಯ್ದೆ ಚೌಕಟ್ಟಿನಲ್ಲಿ ಬರುವಂಥ ಈ ತಾಲೂಕು ಪಂಚಾಯತಿಯ ಒಬ್ಬ ಸದಸ್ಯನಾಗಿ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯನಾಗಿ ಅವನ ಕರ್ತವ್ಯಗಳೇನು, ಅವನ ವ್ಯಾಪ್ತಿಯಲ್ಲಿ ಬರುವ ಕೆಲಸಗಳೇನು ಅದನ್ನು ನೋಡಿಕೊಂಡು ಆದ್ಯತೆ ಮೇರೆ ಮಾಡಬೇಕು. ಸರ್, ತಮಗೆ ಈ ರಾಜಕೀಯ ಒಡನಾಟ ಎಷ್ಟು ವರ್ಷಗಳಿಂದ ಇದೆ ಸರ್? ಸುಮಾರು ನಾವಿನ್ನು ಚಿಕ್ಕವರು ಇದ್ದಾಗ ನಮ್ಗೆ ವೋಟಿಂಗ್ ಪವರ್ ಸಹಿತ ಇದ್ದಿದ್ದಿಲ್ಲ. ಯಾವಾಗಲಿಂದ ಅಂದ್ರೆ ಮೊದಲೇಕ ಕಾಂಗ್ರೆಸ್ ಒಂದ ಪಕ್ಷ, ವಿರೋಧ ಪಕ್ಷ ಅಂದ್ರೆ ಜನಸಂಘ. ಕಾಂಗ್ರೆಸ್ ಪಕ್ಷ ಇದ್ದಾಗಲಿಂದ ಸಹಿತ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ದುಡಿದಿದ್ವಿ ಅಂದ್ರೆ ಸಣ್ಣ ಹುಡುಗರು. ಆಮೇಲೆ ಕಾಂಗ್ರೆಸ್ ಇಬ್ಬಾಗ ಆಯ್ತು, ಇಬ್ಬಾಗ ಆಗಿ ಒಂದು ಸಂಸ್ಥಾ ಕಾಂಗ್ರೆಸ್ ಮತ್ತು ಒಂದು ಆಡಳಿತ ಕಾಂಗ್ರೆಸ್ ಆಯ್ತು. ಸಂಸ್ಥಾ ಕಾಂಗ್ರೆಸ್ನಲ್ಲಿ ನಾವು ಆವಾಗ ಗುರುತಿಸ್ಕೊಂಡು ಆವಾಗಲಿದ್ದ ಇವತ್ತಿನವರೆಗೂ ನಾವು ಸಕ್ರಿಯವಾಗಿ ಒಂದಿಲ್ಲ ಒಂದು ಪಕ್ಷ ಅಂದರೆ ಅದು ಸಂಸ್ಥಾ ಕಾಂಗ್ರೆಸ್ ಹೋಗಿ ಮುಂದೆ ಕಾಲಕ್ರಮೇಣ ಅದು ಜನತಾ ಪಕ್ಷವಾಯಿತು. ನಮ್ಮ ರಾಮಕೃಷ್ಣ ಹೆಗಡೆ ಅವರು, ನಮ್ಮ ಜಯಪ್ರಕಾಶ್ ನಾರಾಯಣ ಅವರು, ವಾಜಪೇಯಿರವರು ಎಲ್ಲರೂ ಕೂಡ ಜನತಾ ಪಕ್ಷ ಅದರಾಗ. ಆಮೇಲೆ ಜನತಾ ಪಕ್ಷ ಇಬ್ಬಾಗ ಆದಾಗ ಸಂಯುಕ್ತ ಜನತಾ ಪಕ್ಷದಿಂದ ಅಲ್ಲಿ ಕಾರ್ಯಕರ್ತನಾಗಿದ್ದರು. ಇವಾಗ ಬಿ ಜೆ ಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ. ಸರ್, ಇವಾಗ ಮೊದಲ ರಾಜಕೀಯ ಒಡನಾಟದಲ್ಲಿ ಇರುವಾಗ ಹಾಗೂ ಈಗ ನೀವು ನಿಲ್ತಕ್ಕಂಥ ರಾಜಕೀಯಕ್ಕೂ ಇವಾಗ ನೀವೇ ಸ್ಪರ್ಧಿಸ್ತಾ ಇದ್ದೀರಾ, ಮೊದಲು ನೀವು ಹಾಗೆ ಕಾರ್ಯಕರ್ತರಾಗಿ ದುಡಿತಾ ಇದ್ರಿ, ಸ್ಪರ್ಧಿಸಿದಕ್ಕೂ ಹಾಗೂ ಮೊದಲು ದುಡಿತಾ ಇದ್ದಿದ್ದಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಏನಾದರೂ ಅನುಭವಗಳು ಕಂಡು ಬಂದಿದೆಯಾ ಸರ್? ವ್ಯತ್ಯಾಸ ಇದ್ದೇ ಇರ್ತದೆ. ನಾನು ಇದೇ ಮೊದಲೇ ಸರಿ ಚುನಾವಣೆಗೆ ಸ್ಪರ್ಧಿಸಿದ್ದೆ, ಗೆಲುವನ್ನು ಕಂಡೇನಿ, ಸೋಲನ್ನು ಕಂಡೇನಿ.
ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಅಭ್ಯರ್ಥಿ ಹಿಂದೆ ಅಥವಾ ಅಭ್ಯರ್ಥಿ ಸಲುವಾಗಿ ದುಡಿಯೋದ ಬೇರೆ ಒಬ್ಬ ಅಭ್ಯರ್ಥಿಯಾಗಿ ಮಾಡುವಂಥ ಕೆಲಸ ಸರ್ ಇವಾಗ ತಾವು ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ರಿ ಅಂತ ಹೇಳಿದ್ರಿ ಇವಾಗ ಆ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಬರಲು ಏನು ಕಾರಣ ಒಂದು ನಾವು ಸಂಯುಕ್ತ ಜನತಾ ದಳದಾಗಿ ಇದ್ವಿ ಅಂತ ಹೇಳಿದ್ರು ಎಂದ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಅವಸಾನ ಮಾಡಿ ಅಂದಿನಿಂದ ಸಂಯುಕ್ತ ಜನತಾ ದಳಕ್ಕೆ ಯಾವುದೇ ಒಂದು ಜನರ ಒಂದು ಕುಂದುಕೊರತೆಗಳನ್ನು ಅವ್ರ ಸೇವೆಯನ್ನು ಮಾಡಬೇಕಾದ್ರೆ ಯಾವುದೋ ಒಂದು ರಾಜಕೀಯ ಆಸೆ ಈ ನಿಟ್ಟಿನಲ್ಲಿ ನಾವು ಸಮಗ್ರ ವಿಚಾರ ಮಾಡಲಾಗಿ ನಮಗೆ ಹೊಂದಾಣಿಕೆ ಆಗುವಂಥದ್ದಂದ್ರೆ ಬಿಜೆಪಿ ಪಕ್ಷ ಅನ್ನೋ ವಿಚಾರ ಸುಮಾರು ಮತ್ತೆ ನಮ್ಮ ಸಂಯುಕ್ತ ಜನತಾ ದಳದೊಳಗೆ ರಾಮಕೃಷ್ಣ ಹೆಗಡೆಯವರು ಇದ್ದಂಥ ಕಾಲದೊಳಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಸುಮಾರಾಗಿ ನಾವು ವಿಚಾರ ಮಾಡಲಿಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಬಿಟ್ಟರೆ ಆ ವಿಚಾರಗಳಲ್ಲಂತ ಸ್ವಲ್ಪ ದಿವಸದೊಳಗೆ ಅವರು ಪ್ರಧಾನಮಂತ್ರಿ ಆಗಿದ್ದರು ಅತ್ಯಂತ ಉತ್ತಮವಾದ ಪ್ರಧಾನಮಂತ್ರಿ ಅಂದರೆ ವಾಜಪೇಯಿ ಅವರು ನಮ್ಮ ದೇಶಕ್ಕೆ ಇಡೀ ಸಮಗ್ರ ವಿಶ್ವಕ್ಕೆ ಏನೊಂದು ಸಂದೇಶವನ್ನು ಸಾರಬೇಕಾಗುತ್ತೆ ಅದೆಲ್ಲ ಸಾರ್ಥಕ ನಮ್ಮ ದೇಶಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿದರು ಉದಾಹರಣೆಗಾಗಿ ನಾವು ಒಂದು ಹೊಲಕ್ಕೆ ಹೋಗ್ಬೇಕಾದ್ರೆ ದಾರಿ ಇದ್ದಿದ್ದಿಲ್ಲ ನಮ್ಮ ಅವರೊಂದು ದಾರಿ ಕೊಟ್ಟರು ಚತುಷ್ಪತ್ರ ಕೊಟ್ಟರು ಎಲ್ಲ ಊರಿಗೆ ಟೆಲಿಫೋನ್ ಕೊಟ್ಟರು ಎಲ್ಲ ಮಾಡಿದ್ರು ಅದರಿಂದ ನಾವು ಆ ಪಕ್ಷದತ್ತ ಆಕರ್ಷಿತರಾದ್ವಿ ಒಂದು ಲಾಲ್ ಬಹದ್ದೂರ್ ನಮ್ಮ ವಾಜಪೇಯಿ ಅವರ ವ್ಯಕ್ತಿತ್ವ ಸಲ ಅದರಿಂದ ನಾವೇನು ಮಾಡಿದ್ವಿ ನಾವು ಸಂಯುಕ್ತ ಜನತಾ ದಳದೊಳಗೆ ಇದ್ದಂತ ಎಲ್ಲ ವಿಷಯದಲ್ಲಿ ಅದು ಬಿಜೆಪಿ ಪಕ್ಷಕ್ಕೆ ಅವಶ್ಯಕ ಈ ಪಕ್ಷದಿಂದ ಸಾಕಷ್ಟು ನಮ್ಮಲ್ಲಿ ಕೆಲಸಗಳಾಗಿ ನೀವು ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲ ನಿಮ್ಮಿಂದ ಕಾಣ್ತಾ ಈ ಒಂದು ರಂಗಮಂದಿರ ನಮಗೆ ಸನ್ಮಾನ್ಯ ಶ್ರೀ ವಿಜಯಾನಂದ ಸಾಹೇಬ್ ಕಟ್ಟಿಸ್ಬೇಕು ಆಮೇಲೆ ನೀವು ಹಿಂಗೆ ಎಲ್ಲ ಹೊಲದೊಳಗೆ ಹಿಂಗೆ ನೋಡಕತ್ತಿದ್ರ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿನ ಪೂರ್ವದಲ್ಲೇನೆ ಸುರೇಶ್ ಗಾಂಧಿಯವರು ಪ್ರತಿಯೊಂದು ದಾರಿಯನ್ನು ಕಣ್ಣು ಮುಚ್ಕೊಂಡು ಎಲ್ಲ ಬರ್ಕೊಂಡಿರುವಂಥ ಒಂದು ದಾರಿಗಳನ್ನು ಮಾಡ್ತೀವಿ ಈಗ ನಾವೀ ನಿಂತ ಜಗ ಶ್ರೀ ಸುರೇಶ್ ಗಾಂಧಿಯವರು ಅದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತಿಗೆ ಆರಿಸಿಕೊಂಡು ಜಿಲ್ಲಾ ಪಂಚಾಯತಿಯಿಂದ ಬಿ ಜೆ ಪಿ ಅಂತ ಅಧ್ಯಕ್ಷರಾದಿ ಇದು ಒಂದು ಮೀಟಿಂಗ್ ಕಳಿಸ್ಕೊಟ್ರು ಇಂಥ ಅನೇಕದ ಊರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತೀವಿ ಇದೆಲ್ಲ ನೋಡಿ ನಮ್ಗೆ ಆ ಪಕ್ಷಕ್ಕೆ ಬರೋದು ಇವಾಗ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದ ಮೇಲೂ ನೀವು ಜನರೊಂದಿಗೆ ಹೇಗೆ ಬೆರೆತ್ಕೊಂಡಿದ್ದೀರಾ ಜನರೊಂದಿಗೆ ಬೆರೆತ್ಕೊಳ್ಳೋಕೆ ಮೊದಲೇ ಕೆಂದ ಕೈ ಏನು ಬರಕ ಅವಾಗ ಎಲ್ಲರಿಗೂ ಹಂಗಿದ್ವಿ ಇವಾಗ ಹಂಗ ಇದೆ ಸುಮಾರಾಗಿ ನನ್ನ ರಾಜಕೀಯ ಜೀವನ 40-45 ವರ್ಷ ವಿಶೇಷವಾಗಿ ಇದು 30 ವರ್ಷ ಭಾಳಷ್ಟು ಒಡನಾಟದಿಂದ ಬರುತ್ತೆ ಎಲ್ಲ ಜನರಿಂದ ಎಲ್ಲ ಸಮುದಾಯ ಜನರಿಂದ ಎಲ್ಲ ಕೂತ್ಕೊಂಡು ವ್ಯತ್ಯಾಸ ಇದೆಯಲ್ಲ ವ್ಯತ್ಯಾಸ ಸರ್ ಇವಾಗ ತಾವು ಈ ಚುನಾವಣೆಗೆ ತಾಲೂಕು ಪಂಚಾಯತಿ ಸ್ಪರ್ಧಿಸ್ತಾ ಇದ್ದೀರಾ ಈ ಚುನಾವಣೆಯಲ್ಲಿ ನೀವು ಸ್ವಚ್ಛತೆಯಿಂದ ಸ್ಪರ್ಧಿಸ್ತಾ ಇದ್ದೀರಾ ಅಥವಾ ಯಾರಾದರೂ ಅಪೇಕ್ಷೆ ಮೇರೆಗೆ ಅಥವಾ ಗುರು ಹಿರಿಯರು ಇಲ್ಲಪ್ಪ ಇಲ್ಲ ಅಂತ ಹೇಳಿ ಅಂತ ಈಗ ಹಿಂದೆ ಆಗಲೇ ಹೇಳಿದೆ ಭಾಳಷ್ಟು ಜನ ಗುರು ಹಿರಿಯರು ಸ್ನೇಹಿತರು ನನ್ನ ಹಿತೈಷಿಗಳು ಭಾಳಷ್ಟು ಒತ್ತಾಯ ಮಾಡಿದ್ರು ಹಿಂದೊಂದು ಪರಾಭವಗೊಂಡಿದ್ದೀನಿ ಇದೊಂದು ಇನ್ನು ಮತ್ತೆ ನೀನು ಮುಂದೆ ಸ್ಪರ್ಧೆ ಮಾಡ್ಬೇಕಂದ್ರೆ ಆಗೋದಿಲ್ಲ ಈ ಸತ್ತಕ್ಕೆ ನೀವು ಸ್ಪರ್ಧೆ ಮಾಡಬೇಕು ನಾವೆಲ್ಲ ನಿಂತುಕೊಂಡು ದುಡಿದು ನಿನ್ನ ಆರಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಭಾಳಷ್ಟು ಒತ್ತಾಯ ಮಾಡಿದ್ದೀನಿ ನಾನು ನಿನ್ನ ಸ್ಪರ್ಧೆ ಮಾಡ್ತೀನಿ ಈಗ ಒಬ್ಬರು ಕಾರ್ಯಕರ್ತರಾಗಿ ನೀವು ಜನರಿಗೆ ಯಾವ ರೀತಿಯ ಸಹಾಯಗಳನ್ನು ಮಾಡಿದ್ದೀರಾ ಸರ್ ಸಹಾಯ ಒಂದು ಎರಡು ಅಂತ ಹೇಳಕ್ಕೆ ಒಂದು ಸಮಾಜ ಅಂದಮೇಲೆ ಸಹಾಯ ಮಾಡಬೇಕಾಗ್ತದೆ ಸುಮಾರು 25 ವರ್ಷದಿಂದ ನಮ್ಮ ಕಾರ್ಯಚಟುವಟಿಕೆಗಳೇನ ಸಮಸ್ಯೆ ಇದು ಹಿಂಗೆ ಅಂತ ಎಲ್ಲ ದೃಷ್ಟಿಯಿಂದ ಒಂದು ಯಾವುದೋ ಒಂದು ಒಳ್ಳೆಯದಿರಲಿ ಕೆಟ್ಟದ್ದು ಕಾರ್ಯಕ್ರಮ ಯಾವ ಒಂದು ದೇವಸ್ಥಾನ ಇರಲಿ ಎಲ್ಲ ಇರಲಿ ಎಲ್ಲ ಮಾಡ್ಕೊಂತ ಇದು ಊರು ಇದೇ ಊರಷ್ಟ ಅಲ್ಲ ಇವೆಲ್ಲ ಸುಮ್ಮನೆ ಊರಷ್ಟೇ ಸರ್ ಇವಾಗ ತಮಗೆ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಅಥವಾ ಎದುರಾಳಿಯಾಗಿ ಯಾರು ಸ್ಪರ್ಧಿಸಬಹುದು ಅಥವಾ ಅತಿ ಹೆಚ್ಚಿನ ಸ್ಪರ್ಧೆಯನ್ನು ಕೊಡಬೇಕು ಅಂತ ತಮಗೆ ಅನಿಸ್ತಾ ಇದೆ
ಚುನಾವಣೆ ಅಂದಮೇಲೆ ಅತಿ ಕಡಿಮೆ ಸ್ಪರ್ಧೆ ಅನ್ನೋ ಪ್ರಶ್ನೆನೇ ಇದು ಒಂದು ನಮ್ಮನೆ ಯುದ್ಧ ಇದ್ದ ಯುದ್ಧದೊಳಗೆ ವೈರಿ ಎಷ್ಟು ಸಣ್ಣ ಅಂದ್ರೂ ವೈರಿ ವೈರಿ ನಾವು ಅವನ್ನ ಬಹಳ ನಾವು ಸಣ್ಣ ತರಗತಿಯಿಂದ ನೋಡಕ್ಕೆ ಇನ್ನುವರೆಗೆ ನನಗೂ ಇನ್ನೂ ಟಿಕೆಟ್ ಸಿಕ್ಕಿಲ್ಲ ನನ್ನ ಪ್ರತಿಸ್ಪರ್ಧಿಗಳು ಯಾರು ಆಗ್ತಾರೆ ಅನ್ನೋದು ಇನ್ನೂ ಅದು ನಿಖ್ಯ ಆಗಿಲ್ಲ ಸ್ಪರ್ಧಿಗಳು ಸ್ಪರ್ಧಿಗಳು ಅವರು ನಿಕಟ ಅಥವಾ ಕಠಿಣ ಅನ್ನೋ ಪ್ರಶ್ನೆ ನಮ್ಮ ಸರ್ ಇವಾಗ ಎದ್ದೇ ಇರ್ತಾರೆ ಸ್ಪರ್ಧಿಗಳು ಈ ಚುನಾವಣೆಗಳಲ್ಲಿ ಈ ಚುನಾವಣೆಗಳ ಸ್ಪರ್ಧಿಗಳ ಎದುರು ನೀವು ಹೇಗೆ ಸ್ಪರ್ಧಿಸಬೇಕು ಅಥವಾ ಜನರನ್ನ ಹೇಗೆ ಮನವೊಲಿಸಬೇಕು ಅಂತ ವಿಚಾರ ಇದರಲ್ಲಿ ವಿಶೇಷವಾದದ್ದೇನಿಲ್ಲ ಇಲ್ಲಿವರೆಗೆ ನಾವು ಸಮಾಜ ಎಲ್ಲ ಜನರ ಕೂಡಿ ಬರ್ಕೊಂತ ಬಂದಿದ್ದೆವು ಕೆಲವೊಂದು ಭಿನ್ನ ಅಭಿಪ್ರಾಯ ಏನೋ ಒಂದು ಮಾಡಬಹುದು ನಮ್ಮದು ಅದನ್ನ ನಾವು ಎಲ್ಲ ಜನರ ಅಂತ ನನ್ನ ಇದು ಕಾರ್ಯಕರ್ತರು ಬಹಳ ಅವರೆಲ್ಲರೂ ಕರ್ಕೊಂಡು ಎಲ್ಲರೂ ಮತ ಸರ್ ಇವಾಗ ಚುನಾವಣೆಯಲ್ಲಿ ಗೆದ್ದಿರ ಆರ್ಶಿ ಬಂದ ಮೇಲೆ ಜನರಿಗೆ ಯಾವುದೇ ಕುಂದುಕೊರತೆಗಳನ್ನು ಹೆಚ್ಚಿನ ಕುಂದುಕೊರತೆಗಳು ಅದಾವು ಆ ಕುಂದುಕೊರತೆಗಳಲ್ಲಿ ಹೆಚ್ಚಿನ ಆದ್ಯತೆ ಯಾವ ಕುಂದುಕೊರತೆಗಳಿಗೆ ಕೊಡಬೇಕಂತ ಮಾಡಿದ್ದಾರೆ ಇದು ನಾನು ಆಯ್ಕೆ ಮಾಡಿದಂಗೆ ಇದಕ್ಕೆ ಅಧಿಕಾರ ಇದು ಸ್ಥಳೀಯ ಸಂಸ್ಥೆಗಳ ಗ್ರಾಮ ಏನು ಗ್ರಾಮ ಪಂಚಾಯತಿ ಅಂದ್ಬಿಟ್ಟು ಅದರ ಮೇಲೆ ಇದನ್ನು ಬಿಟ್ಟು ಜಿಲ್ಲಾ ವಿಶೇಷವಾಗಿ ಅಧಿಕಾರ ಜಿಲ್ಲಾ ಪಂಚಾಯತಿಯನ್ನು ಬಿಟ್ಟರೆ ಗ್ರಾಮ ಪಂಚಾಯತಿಗೆ ಅಧಿಕಾರ ಇದು ಎರಡರ ನಡುವೆ ಮಧ್ಯದವರು ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ರು ಇದು ಈ ವ್ಯವಸ್ಥೆನ ತೆಗೆದುಕೊಂಡು ಅಂತ ತಾಲೂಕು ಪಂಚಾಯತಿನ ತೆಗೆದುಕೊಂಡು ಅಂತ ಏನೋ ಉಳ್ದೈತಿ ಆಮೇಲೆ ಇದ್ರ ಒಳಗೆ ನಾವು ಹೋಗದ ಹೊರತು ಇದರ ಅಧಿಕಾರ ವ್ಯಾಪ್ತಿ ಇದರ ಆಳ ಆಗಲ್ಲ ಅಲ್ಲಿಗೆ ಹೋಗಿ ಇದರ ಅಧಿಕಾರ ಏನು ಎಷ್ಟು ಅಧಿಕಾರ ಐತಿ ಯಾವ್ಯಾವ ಅಧಿಕಾರ ಎಲ್ಲ ಬರ್ತಾವೆ ಅದನ್ನು ಮೊದಲೇಕ ನಾವು ಅಭ್ಯಾಸ ಮಾಡೋದು ಅದು ಇಲ್ಲದ ನಾನು ನಿಮ್ಗೆ ನಾ ಗುಡ್ಡ ಕಿತ್ತಿಡ್ತೀನಿ ನಾ ರೋಡ್ ಮಾಡ್ತೀನಿ ನಾನು ನಿಮ್ಗೆ ಇದು ಸರ್ಕಾರ ತಂದಿಡ್ತೀನಿ ಅಂತ ಆಗ್ತದೆ ಅದರ ಕಾರ್ಯವ್ಯಾಪ್ತಿಯೊಳಗೆ ಎಷ್ಟು ಬರ್ತವೆ ಜನರಿಗೆ ಅನುಕೂಲ ಆಗುವಂಥವು ಅವನ್ನ ಮೊದಲೇಕ ಮಾಡೋಕೆ ಪ್ರಯತ್ನ ಇಷ್ಟು ಹೇಳೋದು ಸರ್ ಇವಾಗ ಈ ಚುನಾವಣೆಯಲ್ಲಿ ನಿಮಗೂ ಕಂಡ ಪ್ರಕಾರ ನೀವು ತಿಳಿದ ಪ್ರಕಾರ ಜನರ ಪ್ರತಿಕ್ರಿಯೆ ಹೇಗೆ ಜನರ ಪ್ರತಿಕ್ರಿಯೆ ಕ್ಷಣದಿಂದ ಕ್ಷಣಕ್ಕೆ ಬದಲಿ ಆಗ್ತಿರ್ತದೆ ದಿನದಿಂದ ದಿನಕ್ಕೆ ಬದಲಿ ಆಗ್ತಿರ್ತತಿ ಇವಾಗಿನ್ನೂ ಈಗ ಊನಾಮ ಶುರು ನಾನು ಹೇಳಿದ್ನಲ್ಲ ಇನ್ನೂ ಟಿಕೆಟ್ ಯಾರಿಗೂ ಸಿಕ್ಕಿಲ್ಲ ಯಾವ ಪಕ್ಷದಾಗೂ ಸಿಕ್ಕಿಲ್ಲ ಅದು ಸಿಕ್ಕ ಮೇಲೆ ಟಿಕೆಟ್ ಸಿಕ್ಕ ಮೇಲೆ ಜನರ ಪ್ರತಿಕ್ರಿಯೆ ಏನು ಅನ್ನೋದು ಅವಾಗ ಗೊತ್ತಾಗ್ತದೆ ಅಂತ ಹೇಳ್ತೀನಿ ಎಲ್ಲಿವರೆಗೆ ಅಲ್ಲಿ ಹೋಗಿ ಪೋಲಿಂಗ್ ಇದ್ರ ಹೋಗಿ ಅವ್ರು ವೋಟ್ ಹಾಕೊಂಡ್ಬಿಟ್ಟ ಪ್ರತಿಕ್ರಿಯೆ ಯಾರಿಗೂ ಗೊತ್ತಾಗೋದು ಈಗಿನ ಸದ್ಯ ಮಟ್ಟಿಗೆ ಹೇಳಕ್ಕೆ ಹೇಳ್ಬೇಕಂದ್ರೆ ನಮ್ಮ ಊರಷ್ಟೇ ಅಲ್ಲ ಇವನು ಬರ್ತಕ್ಕಂಥ ಆರು ಊರು ಸಹಿತ ಪ್ರತಿಕ್ರಿಯೆ ಒಳ್ಳೆಯದೈತಿ ಇದು ಹೇಳ್ಬೋದು ಸರ್ ಇವಾಗ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಿಮ್ಮ ಒಂದು ಟಿಕೆಟ್ ಆಕಾಂಕ್ಷೆಗಳಾಗಿದ್ದು ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷೆಗಳಾಗಿದ್ದೀರ ಈ ಬಿ ಜೆ ಪಿ ಟಿಕೆಟ್ ಸಿಗಲಿ ಅಂತೇಳಿ ನೀವು ಹೇಗೆ ಅದನ್ನು ಕೇಳ್ಕೊತಾ ಇದ್ದೀರಾ ಅದು ಅಥವಾ ಕೇಳ್ಬೇಕಂತ ಮಾಡಿದ್ದೀರಾ ಆ ಟಿಕೆಟನ್ನು ಕೇಳಿ ಹಾಗೂ ನಿಮ್ಮ ಮತದ ಜನರಿಗೆ ಮತಕ್ಷೇತ್ರ ಜನರಿಗೆ ನೀವು ಮತವನ್ನು ಈ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ರಚಿಸಬೇಕಂತ ವಿನಂತಿ ಮಾಡ್ಕೋತೀನಿ ಇದು ಒಂದು ಒಳ್ಳೆಯ ಅವಕಾಶ ಅಲ್ಲ ನಮ್ಮ ಸಂದರ್ಶನಕ್ಕೆ ಬಂದಿರಿ ನಮಗೆ ಟಿಕೆಟ್ ಕೊಡ್ಸೋಕ್ಕೂ ಪ್ರಯತ್ನ ಮಾಡಿ ನಿಮ್ಮ ಟಿ ವಿ ವಾಹಿನಿಯಿಂದ ಆಮೇಲೆ ಎಲ್ಲರಿಗೂ ಈ ಮತದಾರರಿಗೆ ಸಹಿತ ನೀವು ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಈ ಅಭ್ಯರ್ಥಿಗೆ ಬಿ ಜೆ ಪಿ ಅಭ್ಯರ್ಥಿಯಾದ ವೀರಪ್ಪ ಜಯಪ್ಪ ನಾಯಕರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತಂದ್ರೆ ನಾನು ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಜನರಲ್ಲಿ ಹೇಗೆ ಕೇಳಬೇಕಂತ ಮಾಡಿದ್ರಿ ಸರ್ ಮತಗಳನ್ನು ಕೊಡಿ ಜನರಲ್ಲಿ ಮತ ಕೇಳೋದು ಅಂದರೆ ವಿಶೇಷವೇನು ಇರೋದಿಲ್ಲ ಭಾಳಷ್ಟು ಮಂದಿ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ಬೇಕು ನಾನು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ಬೇಕು ಕೈ ಮುಗಿತೀನಿ ನಮ್ಮ ಫೋಟೋ ಹಾಕಿರ್ತಾನೆ ನನ್ನ ಹುರಿಯಾಳತ್ವ ನಿಮಗೆ ಯೋಗ್ಯ ಇದ್ದರೆ ನಾನು ಫೋಟ್ ಕೊಡ್ತೀನಿ ಹಾಂ ನನ್ನ ಹುರಿಯಾಳತ್ವ ನಿಮಗೆ ಯೋಗ್ಯ ಅನಿಸಿದ್ರೆ ಕೊಡ್ತೀನಿ ನಿಮ್ಮ ಸೇವೆಯನ್ನು ಎಷ್ಟು ದಿವಸ ಮಾಡ್ಕೊತಾ ಬಂದೇನೆ ಇನ್ನೂ ಮಾಡ್ತೀನಿ ನಿಮ್ಮ ಸೇವೆಯನ್ನು ಮಾಡೋಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿ ಧನ್ಯವಾದ ನಮ್ಮ ಗ್ರಾಮೀಣ ಟಿವಿ ಮುಖಾಂತರವು ನಿಮಗೆ ಬಿ ಜೆ ಪಿ ಟಿಕೆಟ್ ಸಿಗಲಿ ಅಂತ ಹಾಗೂ ಬಿ ಜೆ ಪಿ ಟಿಕೆಟ್ ಸಿಕ್ಕ ಮೇಲೆ ನೀವು ಈ ತಾಲೂಕು ಪಂಚಾಯತಿ ಎಲೆಕ್ಷನಲ್ಲಿ ಜಯವೀರನ ಸಾಧಿಸಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮದು ಸರ್ ಇವರವ್ರ ಸರ್ ಇವಾಗ ಅಭ್ಯರ್ಥಿ ಇದ್ದಾರೆ ನಾಯ್ಕರವರು ಇವರಿಗೆ ತಾವು ಏನಾಗಬೇಕು ಸರ್ ಇವರ ಒಂದು ಒಡನಾಟವನ್ನು ನೀವು ಕಂಡಿದ್ದೀರಾ
ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆ ಕೊಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಸಾಧಾರಣ ಹೇಳ್ಬೇಕಂದ್ರೆ ಈಗ ಅವ್ರಿಗೆ ಒಂದು 40 ವರ್ಷದಿಂದನೂ ಈಗ ಸಮಾಜ ಸೇವೆ ಮಾಡ್ಕೊಂತಾರೆ ಬಂದಾರೆ. ಆನಂತರ ಯಾವುದೇ ಕಾರ್ಯಕರ್ತರ ಜವಾಬ್ದಾರಿಯಿಂದ ಏನಾದ್ರು ನಿಂತು ಅವ್ರು ಹೋರಾಡ್ತಿದ್ದ ಶಕ್ತಿ ಅವ್ರಿಗೆ ಸರಿ. ಇವಾಗ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ, ಇವಾಗ ಗೆದ್ದು ಬರಬಹುದು ಅಂತ ನಿಮ್ಗೆ ಹೇಗೆ ಅನಿಸ್ತದೆ? ನಿರೀಕ್ಷೆ ಅಂದ್ರೆ 1986 ಅವರು ಜನತಾ ಪಕ್ಷ ಒದಿಕೊಂಡು ಒಂದು ಮಂಡಳ ಸಂಚರಿಸಿದ್ದಾರೆ ಜನಸೇವೆ. ಆ ಜನಸೇವೆಯನ್ನು ಅವತ್ತಿಂದ ಹೇಳ್ಕೊಂಡು ಮುಂದೆ ರಾಮಕೃಷ್ಣ ಅವರ ಸರ್ಕಾರ ವಾಜಪೇಯಿ ಅವರ ಸರ್ಕಾರ ಬಂತು. ವಾಜಪೇಯಿ ಅವರ ಸರ್ಕಾರ ಬಂದಾಗ ಅವರ ಒಂದು ವಿಚಾರ ಶಕ್ತಿಯನ್ನು ನೋಡಿ ಆ ಪಕ್ಷಕ್ಕೆ ಸೇರಿದರು. ಸೇರಿಂದ ಅವರು ಆ ಕೆಲಸ ಕಾರ್ಯಕರ್ತರಿಗೆ ಗುರುದಾರ ಸಾಮಾನ್ಯವಾಗಿ ಒಂದು ಆರುಗಳು ಹೇಳಿ ಅಂತ ನಾವು ನೋಡ್ತೇವಲ್ಲ ಯೋಗ್ಯದರ ಅಭಿಪ್ರಾಯ ಎಲ್ಲ ಜನರು ಅಭಿಪ್ರಾಯ ಮುಗಿಯಿತು. ಸರ್, ಇವಾಗ ಅವರು ಬೇರೆ ಪಕ್ಷದಲ್ಲಿ ಇದ್ದೆ ಅಂತ ಹೇಳಿದ್ರು, ಇವಾಗ ಬಿಜೆಪಿಗೆ ಬಂದಿದ್ದೇನೆ ಅಂತ ಹೇಳಿದ್ರು. ಆ ಬೇರೆ ಪಕ್ಷದಲ್ಲಿ ಇದ್ದಾಗಿಂದ ಈ ಬಿಜೆಪಿಗೆ ಬಂದ ಮೇಲೆ ಅವರ ಒಂದು ಏನು ಪ್ರೊಸೆಸ್ ಇದೆ ಅಂದ್ರೆ ಅಲ್ಲಿ ಅಂತ ಅವರು ಬರ್ತಕ್ಕಂಥ ಸಮಯ ಅವರು ಏನೇನು ಮಾಡಿದ್ದಾರೆ ಅಥವಾ ನಿಮ್ಗೆ ಅವರ ಅನುಭವಗಳು ಏನು ಕಂಡಿದ್ದಾರೆ? ಅವ್ರು ಒಳ್ಳೆಯ ಗುಣ ಸಾರ್ವಜನಿಕರವಾಗಿ ಸಾಕಷ್ಟು ಕೆಲಸ ಮಾಡ್ತಾರೆ. ಏನೇ ಬಂದರೂ ಬಂದು ನಿಂತು ಬದ್ದೇ ಕೆಲಸ ಮಾಡ್ತಾರೆ ಅಂತ ಅವ್ರು ಬೇಕು. ಪ್ರೇಮ ಪಿ ಜನರು ಅವ್ರು ಈ ಸರಿ ಏಜ್ ಆಗಿರುತ್ತೆ, ಇದೊಂದು ಚಾನ್ಸ್ ಕೊಡ್ನು ಈ ಸರಿ ಅವ್ರನ್ನ ಆಯ್ಕೆ ಮಾಡೋಕೆ ನಾವು ಎಲ್ಲರೂ ಶ್ರಮ ಕೊಡೋಣ ಅಂತ ತಿಳ್ಕೊಂಡು ಒಂದು ಕೈ ನಿಮ್ಮ ಪ್ರತಿಸೆ ಮಾಡಿದ್ವಿ. ಅದಕ್ಕೆ ಅವ್ರು ಕೊಡಲಿಕ್ಕೆ ಯೋಗ್ಯ ಇದೆ ಅಂತ ನಾವು ಕಳಿಸಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮಸ್ಕಾರ ಸರ್. ನಾವು ಶಿಶಿ ಅಕ್ಕಿ ಹೋಗ್ತೀವಿ. ತಮ್ಮ ಸರ್ ಇದೇ ಪಕ್ಕದ ಹಳ್ಳಿ ಭದ್ರಾಪ ಸರ್. ತಮ್ಮ ಪಕ್ಕದ ಹಳ್ಳಿಯವರು ಇವಾಗ ನಾಯ್ಕರವರು ನಮ್ಮ ನರಳಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತ ಪ್ರತಿನಿಧಿಯಾಗಿ ಚುನಾಯಿತ ಆರಿಸಿಕೊಳ್ಬೇಕಂತ ವಿಚಾರ ಮಾಡಿದ್ದಾರೆ. ಸೊ ಅವರ ಬಗ್ಗೆ ನೀವು ಪಕ್ಕದ ಹಳ್ಳಿಯವರಾಗಿದ್ದರೂ ಕೂಡ ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ಒಡನಾಟ ಹೇಗಿದೆ ಸರ್? ನಮ್ಮ ಪಕ್ಷ ಬೇರೆದ್ರು ಅವರೊಂದು ಕೂಡ ಇದ್ರೂ ಕೂಡ ಅವ್ರ ಬಗ್ಗೆ ನಮ್ಗೆ ಭಾಳ ಸಂಪತ್ತಿ ಇದೆ. ಯಾಕೆ ಹಿಂದೆ ನಮ್ಮ ಇರೋದಾಗಿ ಅವರು ಒಂದು ಸಮೀಪದ್ರಿಂದ ಸೋಲ್ಕೊಂಡಿರೋರು, ಅವ್ರು ಯಾವತ್ತೂ ಸಾಮಾಜಿಕ ಕಾರ್ಯದಿಂದ ದೂರ ಉಳಿದಿಲ್ಲ. ಇವತ್ತು ನಮ್ಮ ಪಕ್ಷ ಬಂದಾಗ ನಾವು ಟಿಕೆಟ್ ಕೇಳೋಕೆ ಕಷ್ಟ ಹೋಗಿದ್ರು. ಇವತ್ತು ಅವ್ರ ಒಂದು BJP ವಲಯದ ನಾ ಕೇಳ್ಕೊಂಡಿದ್ದು ಅಂತಂದ್ರೆ ಸ್ವತಃ ಶಾಸಕರಿಗೆ ಕಾರ್ಯಕರ್ತರ ಒತ್ತಡ ಮೇಲೆ ಅವ್ರು ಇರ್ತಾರೆ. ಅವ್ರು ಆ್ಯಕ್ಚುಲಿ ಅವರಲ್ಲಿ ಹಣ ಇಲ್ಲ, ಆದ್ರೆ ಜನ ಇತ್ತು ಈ ಸತ್ಯ ಕಡಿಮೆ. ಇವನ್ನೇ ಇವತ್ತು ಅವರು ನಮ್ಮ ಒಡನಾಟಿಗೆ ಪಕ್ಕದ ಹಳ್ಳಿಯ ಒಬ್ಬರು ಬಲ್ಲರವಾಡದವರು ಡಾಕ್ಟರ್ ಅಂತ ಕೊಟ್ಟಿದ್ದರು ಅವ್ರಿಂದ, ಅವರು ಒಬ್ಬರು ಆಕಾಂಕ್ಷಿ. ಇಲ್ಲೇ ಒಬ್ಬರು ಪಕ್ಕ ಹಳ್ಳಿ ಶಂಕರಗೌಡ ಪಂಡಿತರು ಕೊಟ್ಟಿದ್ದರು. ಇವರ ಬಗ್ಗೆ ಅಭಿಪ್ರಾಯ ಎಲ್ಲ ಕೇಳಿದಾಗ ಆಯ್ತು, ಅವರು ಸೀನಿಯರ್ ಅದಾರ, ಅವರು ಯಾವತ್ತೂ ಸಾರ್ವಜನಿಕವಾಗಿ ಇದ್ದಾರೆ, ಇವತ್ತು ಅವರು ಅವರೇ ನೀರು ನಾವು ತಕ್ಕೋತೀವಿ ಅಂತ ಒಂದು ಮಾತು ನಮಗೆ ಹೇಳಿದ್ದಾರೆ. ಅಥವಾ ನಾವು ಯಾಕಂದ್ರೆ ನಮ್ಮ ದಿನ ಬರುದು ಕುಡಿದು ಇದ್ದೇ ಇರಲಿ, ಅವ್ರು ಯಾವತ್ತೂ ಅವ್ರದ್ದೇನದ. ನಾವು ಸುಮಾರು 86 ಮಂಡಳ ಪಂಚಾಯತಿಯಿಂದ ಅವ್ರೇನು ಪಕ್ಷಾಂತರ ಮಾಡಿದ ಅಂದ್ರಲ್ಲ ಅದು ಸುಳ್ಳು. ಪಕ್ಷಾಂತರನೇ ಅಲ್ಲ, ಇವತ್ತು BJP ಅಂತಂದ್ರೆ ಹಿಂದೆ BJP ದಳ ಇರ್ಬೋದು, ಯು ಇರ್ಬೋದು, ಅದು ಹೆಂಗೆ ಹೆಂಗೆ ಅಮಲ್ ವಿಷಯ ಕೂಡ್ಕೊಂಡ ಬಂದಂತೆ ಹೊರತು ಅವ್ರು ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗೇ ಇಲ್ಲ. ಅದು BJP ಹುಟ್ಟಿದ್ದೆ ಆದ್ದರಿಂದ ಅದ್ರ ತವ್ರ ಮೇಲೆ ಜನತಾದಳ ಮತ್ತು JDU ಈಗ ಅದು BJP ಅಂತ ಆಗಿತ್ತು. ಯಾಕೆ ಮುಂದಿನ ಒಂದು ಸುಧಾರಣೆಯೇ ಮತ್ತು ಇಲ್ಲೊಂದು ಒಳ್ಳೆಯ ನಾಯಕರ ಕೊಲಾಪ್ಸ್ ಆಗಿದ್ದರಿಂದ ಅಲ್ಲಿ ಸೆಂಟ್ರಲಲ್ಲಿ ವಾಜಪೇಯಿ ಅಂತ ಒಂದು ಮಹಾನ್ ನಾಯಕ ಬಂದಾಗ ಅವರು ಸಹಜವಾಗಿ ಗ್ರಾಮೀಣ ಬಗ್ಗೆ, ರಸ್ತೆದ ಬಗ್ಗೆ, ಈ ನದಿ ಜೋಡಣೆ ಬಗ್ಗೆ, ರೈತರಿಗೆ ಏನು ಬೇಕಾಯ್ತಲ್ಲ ನದಿ ಜೋಡಣೆ, ನೀರು ಎಲ್ಲಿರೋದ್ರೆ ಅಲ್ಲಿ ಸಂಪತ್ತು ಇರ್ತದೆ, ಯಾವತ್ತು ರೈತ ಯಾವತ್ತು ನೀರು ಬಿತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರ ಒಂದು ತತ್ವ ಸಿದ್ಧಾಂತಗಳು ಅವರು ಒಪ್ಪಿಕೊಂಡಿದ್ದಾರೆ. ನಾವು ಇರ್ಬೋದು, ನಾವು ಬೇರೆ ಪಕ್ಷ ಇರ್ಬೋದು, ಬಟ್ ಅವರ ಸಿದ್ಧಾಂತ ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ಸದಾ ನಾವು ನೋಡ್ಕ ಪಕ್ಕದ ಹಳ್ಳಿಯಲ್ಲಿರ್ಬೋದು, ಈ ಸುತ್ತಮುತ್ತ ಹಳ್ಳಿಯಲ್ಲಿರ್ಬೋದು, ಒಂದು ಸಾರ್ವಜನಿಕ ಕೆಲಸ ಇರ್ಬೋದು, ಸಾರ್ವಜನಿಕ ಕೆಲಸ ಇರ್ಬೋದು, ಒಂದು ಊರಲ್ಲಿ ಇರ್ಬೋದು, ಸಾಂಸ್ಕೃತಿಕ ಇರಲಿ, ಸಂಘ ಇರಲಿ, ಯಾವತ್ತು ಅವರು ಸಾರ್ವಜನಿಕ ಜೀವನದಿಂದ ಹಿಂದೆ ಉಳಿದಿಲ್ಲ. ಇವತ್ತು ಅವ್ರು ಇಲೆಕ್ಷನ್ ಬಂದಂತ ಅವ್ರು ಮುಂದೆ ಬಂದಿಲ್ಲ. ಅವ್ರಿಗೆ ಜನರೇ ಅವ್ರು ನೀವು ನಿಲ್ಬೇಕು, ನೀವು ನಿಲ್ಬೇಕು ಅಂತ ಅವರು ಪಕ್ಷದ 3 ಅಭ್ಯರ್ಥಿ ಆಕಾಂಕ್ಷಿಗಳು ನೀವು ನೀವು ಸೀನಿಯರ್ ಇದ್ದೀರಪ್ಪ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಕಡೆಯಿಂದ ಅಭಿಪ್ರಾಯ ಬರ್ತದೆ, ನಾವು ತಕ್ಕೋತೀವಿ ಅಂತ ಸ್ವತಃ ಪ್ರಕೃತಿಗೂ ಹೇಳಿ ಒಳ್ಳೆ ಒಂದು ಅಭಿಪ್ರಾಯ ಅಂತ ಇಷ್ಟು ಮಾತ್ರ ಹೇಳಿದ್ರು. ಅದು ಜನರದ ಮುಂದೆ ಅವರಲ್ಲಿ ಅವರು ಆಶೀರ್ವಾದ ಮಾಡಿದ್ರು, ಖಂಡಿತ ಅವರು ಆಗಲಿಕ್ಕೆ ಯೋಗ್ಯ ವ್ಯಕ್ತಿ. ಧನ್ಯವಾದ. ಓವರ್ ಟು ಗ್ರಾಮೀಣ TV ಈರಪ್ಪ ಜೊತೆ ದಾವಣ ಸರ್. ನಾನು ಈರಪ್ಪ ಜಯಪ್ಪ ಸಾಕಿನ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ತಾಲೂಕು ಪಂಚಾಯತಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಂತ ನಾನು ಇಚ್ಛೆಪಟ್ಟಿದ್ದೇನೆ. ಈ ಕ್ಷೇತ್ರದ ಮತಬಾಂಧವರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ.